ಎಲ್ಲ ಹಿರಿಯರಿಗೂ ನಮಸ್ಕಾರ. ಹಾಗೆ ಕಿರಿಯರಿಗೆ ಇಲ್ಲ ಸುಮ್ಮನೆ ಫಸ್ಟ್ ನಮಸ್ಕಾರ ಹೇಳ್ಬಿಡ್ತೀನಿ. ನೀವು ಲಿರಿಕಲ್ ವಿಡಿಯೋ ನೋಡಿದ್ರಿ, ಅದು ಒಂದು ಪ್ರೊಮೋಷನಲ್ ಸಾಂಗು, ಹಾಗೆ ಟ್ರೇಲರ್ ಕೂಡ ನೋಡಿದ್ರಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಸಿನಿಮಾ ಬಗ್ಗೆ. ಇದು ಆ್ಯಕ್ಚುಲಿ ಒಂದು ಪ್ಯಾಷನ್ ಪ್ರಾಜೆಕ್ಟ್ ಥರ ಸ್ಟಾರ್ಟ್ ಆಗಬೇಕಾಗಿತ್ತು, ಐ ಮೀನ್ ಹಂಗೆ ಶುರುವಾಗಿತ್ತು. ಚೇತನ್ ನಮ್ಮ ದೂರದ ನಮ್ಮ ತಾಯಿ ಫ್ರೆಂಡ್ ಅವ್ರ ಫ್ರೆಂಡು ಸುಮ್ಮನೆ ಈ ಥರ ಡಿಸ್ಕಷನ್ ಮಾಡೋಣ ಅಂತ ರೀಚ್ ಆದರು. ಆ್ಯಂಡ್ ಸ್ಕ್ರಿಪ್ಟು ಫಸ್ಟ್ ಆ್ಯಕ್ಚುಲಿ ಶಾರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ ಅಂದ್ಕೊಂಡು ಅನಿಸುತ್ತೆ. ಹಾಂ ಹಾಂ ಸೊ ಹಾಂ ಹಾಂ ಸೊ ಹೇಗೆ ಅಂತ ವಿ ಜಸ್ಟ್ ಸ್ಟಾರ್ಟ್ ಫಾರ್ ಅ ಕಾನ್ವರ್ಸೇಷನ್. ಸ್ಕ್ರಿಪ್ಟ್ ಕೊಡಿ ನೋಡೋಣ ಅಂತ ತೊಗೊಂಡಾಗ ಸ್ಕ್ರಿಪ್ಟ್ ಓದಿದಾಗ ನನಗೆ ತುಂಬ ಇಷ್ಟ ಆಯಿತು ಕ್ಯಾರೆಕ್ಟರು, ಅದು ಪ್ರೊಟಾಗನಿಸ್ಟ್. ಇದರಲ್ಲಿ ಹೀರೋ ಹೀರೋಯಿನ್ನು ಅಥವಾ ವಿಲ್ಲನ್ನು ಆ ಥರ ಏನೂ ಇಲ್ಲ, ಇಟ್ ಈಸ್ ಆಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ತುಂಬ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇದು ಬಂದು ಒಂದು ಆಫ್ ಬೀಟ್ ಸಿನಿಮಾ ಥರ, ಎಲ್ಲೂ ಯಾವ ಆಡಂಬರ ಇಲ್ಲ ಅಥವಾ ಎಕ್ಸ್ಟ್ರಾ ಬಣ್ಣ ಹಚ್ಚಿಲ್ಲ ನಾವು ಸಿನಿಮಾಕ್ಕೆ. ಐ ಟಿ ಕಂಪ್ನಿಲಿ ನಡೆಯುವಂಥ ಒಬ್ಬ ಹುಡುಗನ ಜರ್ನಿ, ಆ ಜರ್ನಿ ಎಷ್ಟು ರಿಯಲ್ ಆಗಿ ಆಗುತ್ತೋ, ಇನ್ಕ್ಲೂಡಿಂಗ್ ಡೈಲಾಗ್ಸ್ ಇರ್ಬೋದು, ಆ ಎಮೋಷ್ನಲ್ ವೇರಿಯೇಷನ್ಸ್ ಇರ್ಬೋದು. ಆ್ಯಂಡ್ ಅಲ್ಲಿ ಐ ಟಿ ಫೀಲ್ಡಲ್ಲಿ ಅವ್ನ ಮ್ಯಾನೇಜರ್ ಜೊತೆ ಅಥವಾ ಕೋವರ್ಕರ್ಸ್ ಜೊತೆ ಏನೇನು ಕಾನ್ವರ್ಸೇಷನ್ಸ್, ಪ್ರತಿಯೊಂದು ತುಂಬ ರಿಯಲಿಸ್ಟಿಕ್ಕು. ಯಾಕಂದರೆ ಅದರ ಬೇಸಿಸ್ ಬಂದೇ ನಮ್ಮ ಚೇತನ್ ಅವರು, ಈಸ್ ದ ಸ್ಕ್ರಿಪ್ಟ್ ಬರೆದಿರೋದು ಅವರೇ, ಡೈರೆಕ್ಟರ್ ಅವರೇ, ಹಾಗೆ ನಮ್ಮ ಪ್ರಶಾಂತ್ ಅವರು ಎಡಿಟರ್ ಕಮ್ ಡಿ ಒ ಪಿ, ಅವರು ಕೂಡ ಐ ಟಿ ಅವರೇ. ಸೊ ಫುಲ್ಲು ಐ ಟಿ ಟೀಮೇ ಇದೆ. ಸೊ ಹಾಗಾಗಿ ಯಾವುದು ಕಾಲ್ಪನಿಕ ಅಲ್ಲ, ರಿಯಲ್ ಇನ್ಸಿಡೆಂಟ್ಸ್ನ ತೊಗೊಂಡು ಸಿನಿಮಾ ಮಾಡಿದ್ರು, ಹಾಗೆ ಸಿನಿಮಾ ಕೂಡ ಅದು ಅವ್ರಿಗೆ ಕೊಡ್ತೀನಿ, ಅವ್ರು ರೀಚ್ ಅವ್ರು ನೀವೆಲ್ಲ ಕೇಳ್ಬೋದು. ಸೊ ಇದು ಇದು ಒಂದು ಬೇಸಿಕ್ ಒಂದು ಏನು ಹೇಳ್ತಾರೆ ಒಂದು ಬ್ಯಾಕ್ ಸ್ಟೋರಿ ಅನ್ಬೋದು, ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದು. ಬಟ್ ನನ್ನ ಪಾತ್ರದ ಬಗ್ಗೆ ಕೊನೆಯಲ್ಲಿ ಮಾತಾಡ್ತೀನಿ, ಸಿನ್ಸ್ ನಾನೇ ಸೀನಿಯರು ಈ ಟೀಮ್ಗೆ, ಅದಕ್ಕೋಸ್ಕರ ಇದು ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟೆ. ಸೊ ನೀವು ಸ್ಟಾರ್ಟ್ ಮಾಡ್ಬೋದು ಡೈರೆಕ್ಟರಿಂದ. ಅವರು ನಿರ್ದೇಶಕರೇ ಮೈಕ್ ತಗೊಂಡು, ಚೇತನ್ ಶೆಟ್ಟಿ ಅವರು ಐ ಟಿ ಎಂಪ್ಲಾಯ್, ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಅನ್ನೋದು ಪ್ಯಾಷನಿಂಗ್ ಮಾಡಿದ್ದ ಅಥವಾ ಈ ತರದ ಐ ಟಿ ಸೆಕ್ಟರ್ ಅಲ್ಲಿ ನಡೆಯುವಂತ ಕತೆ ಪ್ರತಿನಿತ್ಯ ನೋಡಿ 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 ಈ ತರದ ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ, ಏನ್ ಕತೆ? ಮೊದಲನೇದಾಗಿ ಆಕ್ಚುಲಿ ಅದೇ ಆಕ್ಚುಲಿ ನಾನು ಐ ಟಿ ಅಲ್ಲಿ ಕೆಲಸ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಇದ್ದೀನಿ, ಸೋನಿ ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಫಿಲ್ಮು ಮೇನ್ ಆಗಿ ಅದೇ ವಿಜಯ ಸೂರ್ಯ ಆಲ್ರೆಡಿ ಸ್ಟೋರಿ ಎಲ್ಲ ಅಂದರೆ ಯಾವ ಥರ ಫಿಲ್ಮ್ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಈ ಫಿಲ್ಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ಬರು ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಇಬ್ಬರು ಇದ್ದಾರೆ. ತಾಯಿ ಅಂತ ಬಂದಾಗ ಹೌದು, ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಮೇಯ್ನ್ ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ. ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರು ಇವತ್ತು ತನಕ ಸ್ಟೋರಿ ಓದಿಲ್ಲ, ಇಲ್ಲ ಒಂದು ಮಾತು ಏನೂ ಕೇಳಿಲ್ಲ. ಸೊ ಒಂಥರ ತಾಯಿ ಪ್ರೀತಿ ಥರ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ ದುಡ್ಡಾಕ್ಬಿಟ್ಟು. ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ. ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ಮ ಪ್ರಶಾಂತ್ ಅವರು, ಅವರು ನಮ್ಮ ಕ್ಲೋಸ್ ಫ್ರೆಂಡು. ಯಾಕಂದರೆ ಎವ್ರಿ ಸ್ಟೆಪ್ಪಲ್ಲಿ ತುಂಬ ಕ್ವಶನ್ಸ್ ಕೇಳಿ, ನಾನು ಓಕೆ ಬಿಟ್ಬಿಡೋಣ ಹಿಂಗೆ ಮಾಡೋಣ ಅಂದ್ರೂ ತುಂಬ ಕ್ವಶನ್ಸ್ ಕೇಳಿ, ತಂದೆ ಅಂದರೆ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಯೂಶ್ವಲಾಗಿ, ತಾಯಿ ಅಂದರೆ ಪ್ರೀತಿ ತೋರಿಸ್ತಾರೆ ಆ ಥರ. ಸೊ ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಬಂದರೆ ನಮ್ಮ ಪ್ರಶಾಂತ್ ಅವರು ಮತ್ತು ಕೇಮಂತ್ ಅವರು. ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ಮ ಕ್ವಶನ್ ಏನಿತ್ತು ಮೇಡಮ್ ತಿರ್ಗಾ ಕೇಳಿ. ಅದೇ ಐ ಟಿ ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ಇನ್ಸಿಡೆಂಟ್ಸ್ಗಳು ಇರ್ತಿರತ್ತ, ನಿಮ್ಮದೇ ಕತೆನ ಹೆಂಗೆ ಅಂತ? ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ, ಆದರೆ ಫುಲ್ಲು ನಂದಲ್ಲ. ಆ್ಯಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನು ಸ್ವಲ್ಪ ಇದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಮಾಡಿಫೈ ಮಾಡಿದ್ದೀನಿ. ಸೊ ಮೋಸ್ಟ್ಲಿ ಒಂದು 40-50% ಆಗಿರ್ಬೋದು ನೋಡಿರೋದು ಆಗಿರೋದು, ಆದರೆ ಯೂಶ್ವಲಾಗಿ ಅದನ್ನು ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಆ ಥರ. ಸೊ ನನಗೆ ಆ್ಯಕ್ಚುಲಿ ನನಗೆ ಫಿಲ್ಮ್ ಅಂದರೆ ತುಂಬ ಪ್ಯಾಷನ್ನು, ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ ನಾನು. ಹೇಗೆ ಅಂದರೆ ಒಂದು ಫಿಲ್ಮು ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟಾಗಿ ಕೇಳ್ತಾನೆ ಇರ್ತೀನಿ, ಒಂದು 100 ಸರ್ತಿ 200 ಸರ್ತಿ. ಒಂದು ಪಿಕ್ಚರ್ ಇಷ್ಟ ಆದರೆ ಒಂದು 20-30 ನೋಡ್ತಾ ಇರ್ತೀನಿ. ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬ ಇಷ್ಟ. ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ದೆಲ್ಲ ಮಾಡ್ತಾರೆ. ಸೊ ನಾವು ಹ್ಯಾಗೆ ಸ್ಟ್ಯಾಂಡ್ ಔಟ್ ಆಗೋದು ಅಂತ
ಡಿಸ್ಕಸ್ ಮಾಡಿದಾಗ, ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ, ಈ ಸಬ್ಜೆಕ್ಟ್ ಮಾಡೋಣ, ಯಾರು ಟಚ್ ಮಾಡಿಲ್ಲ, ಸೊ ಸ್ವಲ್ಪ ಈಸಿ ಆಗ್ಬೋದು, ಯಾರು ಮಾಡದೇ ಇರೋದು ನಾವು ಮಾಡಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಆನ್ಸರು ಅದೇ, ನನಗೆ ಪ್ಯಾಷನ್ನು ಫಿಲ್ಮ್ ಅಂದರೆ ಒಂಥರ ಪ್ಯಾಷನ್ ನನಗೆ, ಸೊ ಅದಕ್ಕೆ ಮಾಡಿದ್ದೀನಿ. ಇದು ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿದ್ದೀವಿ. ಬೆಲ್ಲಂದೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಶೂಟ್ ಮಾಡಿದ್ದೀವಿ, ಮತ್ತು ನಮ್ಮ ಫ್ರೆಂಡ್ದು ಒಂದು ಆಫೀಸ್ ಇದೆ, ಇವಾಗಿಲ್ಲ ಆ್ಯಕ್ಚುಲಿ, ಸೊ ಅದು ಹೆಬ್ಬಾಲ್ ಇದು ನಾಗವಾರ ಹತ್ರ ಬರುತ್ತೆ, ಸೊ ಅಲ್ಲಿ ಶೂಟ್ ಮಾಡಿದ್ದೀವಿ. ಎಲ್ಲ ರಿಯಲ್ ಐ ಟಿ ಲೊಕೇಶನಲ್ಲೇ ಪರ್ಮಿಷನ್ ತೊಗೊಂಡು ಒಂದು ತಿಂಗಳು ಪರ್ಮಿಷನ್ ತೊಗೊಂಡಿದ್ದೀವಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ. ಒಂದು ಫ್ಲೋರ್ ಫುಲ್ ಬುಕ್ ಮಾಡಿ ನಾವೇ ಆರ್ಟ್ ಎಲ್ಲ ಸೆಟಪ್ ಮಾಡಿ ಎಲ್ಲ, ಅದೇ ಇವಾಗ ಒಂದು ಎರಡು ಆಫೀಸ್ ಇದೆ ಬೇಸಿಕಲಿ, ಸೊ ಎರಡು ನಾವೇ, ಒಂದು ಆಲ್ರೆಡಿ ಸೆಟಪ್ ಆಗಿತ್ತು, ಒಂದು ನಾವೇ ಫುಲ್ ಸ್ಕ್ರ್ಯಾಚಿಂದ ಸೆಟಪ್ ಮಾಡಿ ಮಾಡಿರೋದು. ಇಂಗ್ಲೀಷ್ ಅಂದರೆ ಅದೇ ಇದು ಐ ಟಿಗೆ, ಐ ಟಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ, ಸೊ ಟೈಟಲ್ ಇಂಗ್ಲೀಷ್ ಅಲ್ಲ ಅಂತ, ಇಂಗ್ಲೀಷ್ ಅಂತ ಅಲ್ಲ, ಅದೇ ಹೇಳ್ತೀನಿ. ಸೊ ಏನಂದರೆ ನಾವು ಆ್ಯಕ್ಚುಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದಾಗ ನಾವು ಹಿಂಗೆ ಮಾತಾಡ್ಕೊಳ್ಳೋದು, ಸ್ವಿಚ್ ಮಾಡ್ತಾ ಇದ್ದೀವಿ ಆ ಥರ ಅಂತ, ಅಂದರೆ ನಾನು ಒಂದು ಇನ್ನೊಂದು ಕಂಪ್ನಿ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ಅದು ಲ್ಯಾಂಗ್ವೇಜ್ ಕನ್ನಡ ಮಾತಾಡ್ತಾ ಇರುವಾಗಲೂ ನಾವು ಇಂಗ್ಲೀಷ್ ಪದ ತುಂಬ ಬಳಸ್ತೀವಲ್ಲ, ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ. ಇನ್ನು ಕೆ ಸಿ ಎನ್ ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಸಿ ಎನ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬೋದು. ಸೊ ಅದು ರೀಸನ್ನು. ಮತ್ತು ಫ್ಲವರ್ ಬ್ರ್ಯಾಕೆಟ್ ಏನಕ್ಕಂದರೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐ ಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ, ಅದು ಸಿ ಪ್ರೋಗ್ರಾಮಿಂಗು ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ, ಸೊ ಅದಕ್ಕೆ ಇಟ್ಟಿದ್ದು. ಹಾಂ, ಇದು ಆ್ಯಕ್ಚುಲಿ ಇದು ಫಿಲ್ಮಲ್ಲಿ ಯಾವುದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ, ಯಾವ ಕೋಡ್ ಬಗ್ಗೆನೂ ಡಿಸ್ಕಷನ್ ಇಲ್ಲ, ಬರೀ ಹ್ಯೂಮನ್ ರಿಲೇಷನ್ಶಿಪ್ಪು, ಮ್ಯಾನೇಜರು, ಅದು ಬರೀ ಐ ಟಿ ಅಂತಲ್ಲ, ಯಾವುದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟಾ ಇಲ್ಲ ರಾಜಕಾರಣಿಗಳ ಎಲ್ಲ ತೊಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ, ಮತ್ತು ಅಲ್ಲೊಂದು ಇದು ಅವ್ರದ್ದೊಂದು ಪೊಲಿಟಿಕ್ಸ್ ಇರುತ್ತೆ. ಸೊ ಐ ಟಿ ಅಂತ ಬಂದಾಗ ಪೊಲಿಟಿಕ್ಸು ಅದು ಇದು ಎಲ್ಲ ತೋರಿಸಿದ್ದು, ರಿಲೇಷನ್ಶಿಪ್ಪು, ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಇದರಲ್ಲಿ ಏನು ಕೋಡಿಂಗ್ ಆ ಥರ ಏನೂ ಇಲ್ಲ, ಹೆಸ್ರಿಗೆ ಮಾತ್ರ ಇಟ್ಟಿರೋದು. ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ, ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ, ಒಂದು ಎರಡು ತಿಂಗಳಲ್ಲಿ. ಓಕೆ, ಅಮ್ಮಂಗ್ ಮೈಕೂರ್ ನಿರ್ಮಾಪಕರು ಹೇಳಿಮ್ಮ, ಸಿನಿಮಾ ಬಗ್ಗೆ, ನಿರ್ಮಾಣದ ಬಗ್ಗೆ ಹೇಳಿ. ನಿರ್ಮಾಣ ಅವನಿಗೆ ಬಾರಿ ಟೈಮಿಂದ ಒಂದು ಆಸೆ ಇತ್ತು ಮಾಡಬೇಕು ಅಂತ, ಮೈಕ್ ಹತ್ರ ಇಟ್ಕೊಂಡು ಮಾಡಿದ, ಅದಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ ಅಷ್ಟೇ. ನೋಡಿದ್ದೀರಾ ಒಂದಷ್ಟು ಸಿನಿಮಾದ ಬಿಟ್ಸ್ ಅಂಡ್ ಪೀಸಸ್? ಸ್ವಲ್ಪ ಸ್ವಲ್ಪ ನೋಡಿದ್ದೀನಿ. ಏನನ್ನಿಸ್ತು? ನನಗೆ ಚೆನ್ನಾಗಿ ಅನ್ನಿಸ್ತು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಾಂತ್ ಸರ್ ನಿಮಗೆ ತಂದೆ ಸ್ಥಾನ ಕೊಟ್ಟಿದ್ದಾರೆ, ಬೆಚ್ಚು ಬಿದ್ದುಬಿಟ್ರು. ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ, ಅದು ಬಿಟ್ಟು ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಓಕೆ, ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡಬೇಕು, ಡಿ ಒ ಪಿ ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ. ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರುವಂತ ಸಿನಿಮಾ ಇದು? ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ, ಡಾಲಿ ತರಂಗಿಲ್ಲ, ಟ್ರ್ಯಾಕ್ ಶಾಟ್ಸ್ ಮಾಡಂಗಿಲ್ಲ ಅಂತ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಗಿಂಬಲ್ ಶಾಟ್ಸು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಸೊ ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನ್ ಆಗಲಿ. ಅದು ಬಿಟ್ಟರೆ ಪ್ರೊಡಕ್ಷನಲ್ಲಿ ನಮಗೆ ತುಂಬ ಈಸಿ ಆಯಿತು, ಪ್ರೀ ಪ್ರೊಡಕ್ಷನಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದಕ್ಕೆ. ಪ್ರೊಡಕ್ಷನಲ್ಲಿ ಎಲ್ಲಿ ರೀಟೇಕ್ ಆಗಲಿ, ಏನು ಮಾಡಲಿ, ಏನೂ ಮಾಡಿಲ್ಲ. ಸರ್ ಕೂಡ ತುಂಬ ಕೋಆಪರೇಟಿವ್ ಆಗಿದ್ದರು, ದಿನಕ್ಕೆ 4-5 ಸೀನ್ಸ್ ಮಾಡಿದ್ವಿ ನಾವು. ಈವೊಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು 4-5 ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ. ಅದು ಬೇಸನ್ ಕನ್ಸ್ಟೆಂಟ್ ಇತ್ತು, ಯಾಕೆಂದರೆ ನಾವು ಒಂದು ತಿಂಗಳಿಗೆ ಬಾಡೆ ತೊಗೊಂಡಿದ್ದು, ಅದು ಎಕ್ಸ್ಟೆಂಡ್ ಆಗ್ತಿರಲಿಲ್ಲ, ಇಟ್ ವಾಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಫಾರ್ ಅಸ್. ಹಾಗಾಗಿ ಒಂದು 4-5 ಸೀನು ರಾತ್ರಿ ಎಲ್ಲ ಮಾಡಿದ್ವಿ, ಕೆಲವು ಸಲ ಸರ್ ಏನು ಮಾತಾಡಿಲ್ಲ, ಮಾಡಿಕೊಟ್ಟಿದ್ದಾರೆ. ಸೊ ಚೇತನ್ ಅಂತ ಬಂದಾಗ, ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು, ಸುಮಾರೊಂದು 20 ವರ್ಷದ ಫ್ರೆಂಡ್ಶಿಪ್ ಇದು. ಸೊ ಇದು ಮುಂಚೆಯಿಂದನೂ ಇತ್ತು, ನನಗೆ ಸುಮಾರು ಸಲ ಬಂದು ಪಿಕ್ಚರ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಂದು ಟೈಮಲ್ಲಿ 2018 ಅನ್ಸುತ್ತೆ ಪ್ರಾಬಬ್ಲಿ, ಆವಾಗ ಬಂದು ಈ ಥರ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ, ನೋಡು ನೀನು ಕ್ಯಾಮ್ರಾ ಕೆಲಸ ಮಾಡ್ತೀಯಾ ಹೀಗೆ ಅಂತ ಕೇಳಿದ. ಸೊ ಅದಕ್ಕೆ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ದಟ್ ಈಸ್ ಬಿಕಾಸ್ ಚೇತನ್, ಅವನ ಮೇಲೆ ಇದ್ದಿದ್ದ ನಂಬಿಕೆ. ಇನ್ನೂ ಒಂದು ರೀಸನ್ನು, ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬ ಇಷ್ಟ ಆಯಿತು. ಇಟ್ ವಾಸ್ ರಿಯಲಿ, ಸರ್ ಹೇಳ್ದಂಗೆ ಇದು ಆಫ್ ಬೀಟ್ ಸಿನಿಮಾ, ಇದರಲ್ಲಿ ಏನೊಂಥರ ಹೀರೋಯಿಸಮ್ ತೋರಿಸೋದಾಗಲಿ, ಟಿಪಿಕಲ್ 4-5 ಹಾಡು ಹಾಕ್ಕೊಂಡು ಡ್ಯಾನ್ಸು ಆ ಥರ ಎಲ್ಲ ಏನಿರಲಿಲ್ಲ. ಇನ್ನೊಂದು ಸರ್ ಹೇಳಿದಾಗೇನೆ, ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ, ಎಲ್ಲರದು ಗ್ರೇ ಶೇಡ್ಸ್ನೇ ತೋರಿಸಿರೋದು. ಇಲ್ಲಿ ಯಾರೂ ವೈಟ್ ಇಲ್ಲ, ಯಾರೂ ಬ್ಲ್ಯಾಕ್ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ, ಅವ್ರವ್ರದೇ ರೀಸನ್ಗಳಿರುತ್ತೆ ತಪ್ಪು ಮಾಡೋದಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಇದು. ಸೊ ಯಾ, ಇಷ್ಟೇ ನಾನು
ಅಂದ್ರೆ ಈ ಐಟಿಲಿ ಇರೋರು ಡೈರೆಕ್ಷನ್ ಗೆ ಬರೋದು ಹಿಂದೆ ಎಕ್ಸಾಂಪಲ್ ಕೇಳಿದವ. ನೀವು ಏನು ಡಿ ಒ ಪಿ ಆಗಿದ್ದೀರಾ, ಎಡಿಟಿಂಗ್, ಈ ಟೆಕ್ನಿಕಲ್ ನಾಲೆಜ್ ಹೆಂಗೆ ಅಂತ ನೀವು ಐಟಿ ಎಂಪ್ಲಾಯ್ ಅಂತ ಹೇಳಿದ್ರು? ಹಾ, ನಾನು ಐಟಿ ಎಂಪ್ಲಾಯ್, ಈಗಲೂ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಏನು ಅಂದ್ರೆ ನಮ್ಗೆ ಒಂದು ಈಗ ಕಳೆದ ಒಂದು 5 ವರ್ಷದಿಂದ ಈಗ ಯೂಟ್ಯೂಬ್ ಅಲ್ಲಿ ಬೂಮ್ ಆಗಿದೆ. ಎಲ್ಲ ನಾಲೆಜ್ ಸಿಗತ್ತೆ, ಫ್ರೀ ನಾಲೆಜ್ ಸಿಗತ್ತೆ, ಹುಡುಕ್ತೀವಿ, ಕಲ್ತ್ಕೊಂತೀವಿ, ಇಲ್ಲ ಏನಾದ್ರು ತೊಂದರೆ ಇದೆ ಅಂದ್ರೆ ಯಾರಿಗಾರು ಕೇಳ್ತೀವಿ, ಫೋನ್ ಮಾಡ್ತೀವಿ, ಪಿಂಗ್ ಮಾಡ್ತೀವಿ, ಆ ಥರ ಫೋರಮಲ್ಲೆಲ್ಲ ಹುಡುಕಿ ಮಾಡ್ತೀವಿ. ಹಂಗಾಗಿ ಇದು ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ನಮಗೆ. ಬಟ್ ಇದೇ ಒಂದು 10 ವರ್ಷ ಹಿಂದೆ ಅಂದಿದ್ರೆ ನಮಗೆ ನಿಜವಾಗ್ಲೂ ಟೆಕ್ನಿಕಲ್ ನಾಲೆಜ್ ಬೇಕಾಗಿತ್ತು, ಒಂದು ಫಿಲ್ಮ್ ಸ್ಕೂಲ್ಗೆ ಹೋಗಿ ಮಾಡಬೇಕಾಗಿ ಪರಿಸ್ಥಿತಿ ಬರ್ತಿತ್ತು. ಸೊ ಇವತ್ತು ಯೂಟ್ಯೂಬಲ್ಲೆಲ್ಲ ಫ್ರೀಯಾಗಿ ನಮಗೆ ನಾಲೆಜ್ ಸಿಗ್ತಿರೋದ್ರಿಂದ ಸೊ ಇದು ತುಂಬ ಈಸಿ ಆಯಿತು. ಹೇಳಿ ಶ್ವೇತಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ವೇತಾ. ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ, ನನಗೂ ಅಷ್ಟೇ ಇಂಪಾರ್ಟೆಂಟ್, ಅಷ್ಟೇ ಪ್ರೀತಿಯಿಂದ ಮಾಡಿರೋದು. ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು, ಆ್ಯಸ್ ಅ ಎವ್ರಿಥಿಂಗ್. ಸೊ ನನ್ನ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್. ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ, ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು, ಅವಳ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ. ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ. ಬೇರೆ ಇನ್ನು ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಗೊತ್ತಿರೋಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸೇ. ಬಟ್ ದ ಅಮೌಂಟ್ ಆಫ್ ಪ್ಲ್ಯಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರೀ ಪ್ರೊಡಕ್ಷನಲ್ಲಿ, ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತೊಗೊಂಡು ಎಲ್ಲೂ ಹರಿ ಮಾಡ್ದಂಗೆ, ಬಿಕಾಸ್ ಕನ್ಸ್ಟ್ರೈನ್ಸ್ ತುಂಬ ಇದ್ದಿದ್ದರಿಂದ. ಯಾ, ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ. ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ದೇರ್. ಮತ್ತು ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ, ನಾನು ಒಂದು ಕನ್ನಡದ ಹುಡುಗಿ. ಸೊ ಬೇರೆ ಚಿತ್ರಗಳನ್ನ ಹೋಲ್ಸೋದಂತ ಅಲ್ಲ, ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತೊಗೊಂಡು ಎಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು. ಡೈರೆಕ್ಟರ್ ಇರಲಿ, ಡಿ ಒ ಪಿ ಸರ್ ಇರಲಿ, ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ, ಎವ್ರಿಬಡಿ ಸಪೋರ್ಟೆಡ್ ಮೀ. ಸೊ ತುಂಬ ಕಂಫರ್ಟೇಬಲ್ ಇತ್ತು, ತುಂಬ ಡೆಡಿಕೇಟೆಡ್ ಟೀಮ್ ಇದ್ದರಿಂದ ಈಸಿಯಾಗಿ ಎಲ್ಲಾನು ಹೋಯಿತು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ವೇತಾ. ನಿಮಗೂ ಕೂಡ ಈ ಸಿನಿಮಾ ಮೂಲಕ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ವೈಭವ್ ಅಂತ. ಇದಕ್ಕೂ ಮುಂಚೆ 6 ಸಿನಿಮಾದಲ್ಲಿ ನಟಿಸಿದ್ದೀನಿ, ಮತ್ತು ಮತ್ತೆ ಮಾಯ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದ್ದೀನಿ. ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ತೀನಿ. ಸರಿ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿರೋದು ಇದು. ಸೊ ಐ ಟಿ ಕ್ಯೂಬಿಕಲ್ಸಲ್ಲಿ, ಆಫೀಸಸಲ್ಲಿ, ಇಂಥ ಲೊಕೇಶನ್ಸಲ್ಲಿ ಶೂಟ್ ಮಾಡಿರೋದು. ಸೊ ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಅಂದರೆ ಯಾವತ್ತೂ ಕೆಲಸ ಮಾಡಿಲ್ಲ. ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗೆ ಏನು ಆ ರಿಯಲಿಸ್ಟಿಕ್ ಆಗಿ ನ್ಯಾಚುರಲಿಸ್ಟಿಕ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು, ಸೀನ್ ಕಂಪೋಸಿಷನ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು, ಇದು ಸತ್ಯ. ಯಾಕೆ ಅಂದರೆ ನಾನೇನು ಅಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಅವಾಗ ನನಗೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಆ್ಯಂಡ್ ಒಂದು ಐ ಟಿ ಬ್ಯಾಕ್ಗ್ರೌಂಡ್ ಇರೋ ಕಡೆನೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯನ್ಸ್ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು, ಪ್ರಾಬಬ್ಲಿ ಮುಂಚೆ ಈ ಥರ ಬಂದಿಲ್ಲ ಅನ್ಸುತ್ತೆ. ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ನಾ. ಬಟ್ ಆ್ಯಕ್ಚುಲಿ ಇದೊಂದು ನಾನು ಆಗಲೇ ಹೇಳ್ದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಥರನೇ ಶುರುವಾಗಿತ್ತು. ಆ್ಯಂಡ್ ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ, ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಆ್ಯಂಡ್ ಪ್ರಶಾಂತ್. ಅದೊಂದು ಖುಷಿ ಆಯಿತು. ಆ್ಯಂಡ್ ಲೊಕೇಶನ್ಸ್ ತುಂಬ ಹೆಲ್ಪ್ ಆಯಿತು ನಮಗೆ. ಆ್ಯಂಡ್ ವಿ ವರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ. ಯಾಕೆಂದರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಸೆಟಪೇ ಅದ್ರ ಲೊಕೇಶನ್, ಆ ಕ್ಯೂಬಿಕಲ್ಸ್ ಇರ್ಬೋದು, ಆ ಒಂದು ಕಾರಿಡಾರು, ಆ ಕ್ಯಾಂಟೀನು ಅಂತ ಒಂದ್ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ, ಐ ಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್.
ಆ್ಯಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೆ ಮಾಡೋದು ತುಂಬ ಈಸಿ ಆಗತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ನಾವು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ, ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟದ ಈ ಡಿಪಾರ್ಟ್ಮೆಂಟ್ದ ಕೆಲಸ ಮಾಡಿದ್ರು, ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿತ್ತು. ಅದು ಯೂಶ್ವಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಹೈರಾಕಿ ಶುರುವಾಗ್ಬಿಡುತ್ತೆ, ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ. ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸು, ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ, ಬಡವನ ಮನೆ ಊಟ ರುಚಿ ಅಮ್ಮಿ, ಅದೇ ಥರ ಈ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು. ವರ್ಕಿಂಗ್ ಸ್ಟೈಲ್ ಇರ್ಬೋದು, ಆ್ಯಂಡ್ ಆನೆಸ್ಟಿ, ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ. ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ದದ್ದು ಒಂದೇ, ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮಗೆ ಫೇಕ್ ಅಂತ ಅನ್ಸಲ್ಲ. ಅಥವಾ ಐ ಟಿ ಅವ್ರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಕ್ಯಾರೆಕ್ಟ್ರು ಕನೆಕ್ಟ್ ಆಗುತ್ತೆ. ಯಾಕಂದರೆ ಅಷ್ಟು ನೀಟಾಗಿ ಪ್ರತಿ ಕ್ಯಾರೆಕ್ಟರ್ನು ಸ್ಕೆಚ್ ಮಾಡಿದ್ದಾರೆ. ಇದು ಪ್ರೊಟ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ್. ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ. ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್, ಒಂದೊಂದು ಸೀನ್ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಈವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ, ಸುಮ್ಮನೆ ಐ ಮೀನ್ ಏನಂದು ಲೋ ಆ್ಯಂಗಲ್ ಇಡೋದಾಗಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಆ ಸೀನ್ಗೆ ಏನು ಬೇಕು, ಎಷ್ಟು ಕನ್ವೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡೋಕೆ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ನೀಟಾಗೆ ಒಳ್ಳೆ ಗ್ರಾಮರ್, ಸಿನಿಮ್ಯಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ. ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ. ಆ್ಯಂಡ್ ತುಂಬ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ. ಆ್ಯಂಡ್ ಐ ಟಿ ಅವ್ರು ನೋಡೋದಾಗೆ ತುಂಬ ಕನೆಕ್ಟ್ ಆಗುತ್ತೆ, ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗುತ್ತೆ ನಿಮಗೆ ಈ ಒಂದು ಸಿನಿಮಾದಲ್ಲಿ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವ್ರವ್ರದ್ದೇ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಇದೊಂದು ಪ್ರಪಂಚ, ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟ್ರು, ಒಬ್ಬ ಸಿದ್ಧಾರ್ಥನ ಪಾತ್ರ, ಅವನ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬ ರಿಯಲಿಸ್ಟಿಕ್ಕಾಗಿ, ತುಂಬ ನೀಟಾಗಿ, ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ, ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಅನ್ನೋ ಪಾತ್ರನ ಮೇಲೆ ಇಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನ, ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಮ್ಮ ಕ್ಯಾಮ್ರಾಮನ್ಗೆ. ಆ್ಯಂಡ್ ಎಲ್ಲೂ ನಿಮಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ, ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ, ಇದಕ್ಕಿಂತ ಆರ್ಗ್ಯಾನಿಕ್ ಇನ್ನೇನಿಲ್ಲ. ಯಾಕಂದರೆ ಇವರೆಲ್ಲ ಐ ಟಿ ಅವರ, ಸ್ಟಿಲ್ ವರ್ಕಿಂಗ್ ಆ್ಯಸ್ ಐ ಟಿ ಒಫಿಷಿಯಲ್ಸು. ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದರೆ ಇದೆ ಅಂತ ನಾನು ತುಂಬ ಎದೆ ತಟ್ಕೊಂಡು ಹೇಳ್ಬೋದು. ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ನಾನು ಒಬ್ಬ ಫಿಲಮ್ ಸ್ಟೂಡೆಂಟ್, ನನ್ನದು ಫಿಲಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು. ಬಟ್ ಸ್ಕ್ರಿಪ್ಟ್ ಓದಿದಾಗ ತುಂಬ ಚೆನ್ನಾಗಿತ್ತು ಆ ವೇರಿಯೇಷನ್ಸು. ಎಲ್ಲೋ ಒಂದು ಕಡೆ ನಂದು ಒಂದು ಸ್ವಾರ್ಥ ಇತ್ತು, ಏ ಪಾತ್ರ ಚೆನ್ನಾಗಿದೆ ನಾನು ಮಾಡ್ಬಿಡ್ತೀನಿ ಅಂತ. ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಮೈಂಡಲ್ಲಿ ಇರಲ್ಲ ನನ್ನ ಹಾಕೋಬೇಕು ಅಂತ, ನಾನೇ ಕೇಳಿದೆ ನಾನು ಮಾಡಲ ಈ ಕ್ಯಾರೆಕ್ಟ್ರನ್ನ. ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ, ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಯಾ, ಇನ್ನು ಮಿಕ್ಕಿದ್ದೇನಿದೆ ಎಲ್ಲ ಗೊತ್ತಿದೆ ನಿಮಗೆ, ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಏನೋ ಈ ಒಂದು ಕಾಂಟೆಂಟ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ಬಂದಾಗಲೂ ಒಂದೇ ವಿಷಯ ಹೇಳೋದು, ಆನೆಸ್ಟ್ ಪ್ರಯತ್ನ, ಪ್ರೀತಿಯಿಂದ ಮಾಡಿರೋಂಥ ಕಾಂಟೆಂಟು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಯಾಕಂದರೆ ಅಲ್ಟಿಮೇಟ್ಲಿ ನೀವೇ ಬ್ರಿಡ್ಜ್ ನಮ್ಮ ಮತ್ತು ಜನಗಳ ಮಧ್ಯೆ. ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ.